ಅಂಡ್ ಈ ಸಿನಿಮಾದಲ್ಲಿ ಇದು ನನ್ನ ಎರಡನೇ ಸಿನಿಮಾ ಅಂತ ಹೇಳ್ಬೋದು. ಸೊ ನೀವು ನೋಡಿದ್ರೆ ಗೊತ್ತಾಗ್ತಿದೆ ಮುಖ್ಯ ಪಾತ್ರದಲ್ಲಿ ನಾನು ಅಂತ ಹೇಳ್ತಿದ್ದೀರಾ, ಅದು ರಾಂಗ್. ಆಕ್ಚುಲಿ ರೂಪಾ ನಟರಾಜ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸೊ ಈ ಒಂದು ಸಿನಿಮಾದಲ್ಲಿ ನನ್ನ ಒಂದು ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸಿಂಚನ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಲೀಸಾ ಅನ್ನೋದು ಒಂದು ಐದು ಕ್ಯಾರೆಕ್ಟರ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ ಐ ಎಸ್ ಎಚ್ ಎ ಅಂತ, ಎಸ್ ಎಚ್ ಎ ಎಸ್ ಎ, ಓಕೆ, ಆ ಐದು ಲೆಟರ್ ಅಲ್ಲಿ ಬರುತ್ತೆ. ಅದರಲ್ಲಿ ಎಸ್ ಅನ್ನೋ ಒಂದು ಪಾತ್ರನ ನಾನು ಮಾಡ್ತಿದ್ದೀನಿ, ಅದರಲ್ಲಿ ಸಿಂಚನ ಅಂತ. ಸೊ ನನ್ನ ಪಾತ್ರ ಹೇಗ್ ಬರುತ್ತೆ ಅಂದ್ರೆ, ಒಂದು ಆ ಮೂಮೆಂಟ್ಗೆ ಅವಳು ಏನಂತಾರೆ ಚೇಂಜ್ ಆಗುವಂತಹ ಒಂದು ಪಾತ್ರ. ಸೊ ಆಮೇಲೆ 2019 ಮಾಡಿರೋದು, ಹಾಗಾಗಿ ಆ ಒಂದು ಟೈಮ್ ಅಲ್ಲಿ ನಾನ್ ಹೇಗೆ ಕಾಣ್ತೀನಿ, ಆ ಒಂದು ಪಾತ್ರಕ್ಕೆ ಹೇಗ್ ಸೂಟ್ ಆಗ್ತೀನಿ, ಆ ಒಂದು ಪಾತ್ರನ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮುತ್ತು ಸರ್. ಸೊ ಮೇ ಬಿ ಇವಾಗ ನೋಡಿದ್ರೆ ಏನೋ ಮೇ ಬಿ ಬೇರೆ ರೋಲೇ ಕೊಡ್ಬೋದಾಗಿತ್ತೇನೋ, ಬಟ್ ಆವಾಗ ನಾನಿನ್ನು ಚಿಕ್ಕೋಳಿದ್ದೆ. ಸೊ ತುಂಬಾ ಖುಷಿ ಆಗ್ತಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ಡೈರೆಕ್ಟರ್ ಮುತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಅವರು ಶೂಟಿಂಗ್ ಸೆಟ್ ಅಲ್ಲೂ ಅಷ್ಟೇ ತುಂಬಾನೇ ಒಂದು ಸ್ಟ್ರಿಕ್ಟ್ ಆಗಿ ಕೆಲ್ಸನ ತಗೊಂಡ್ರು. ಯಾಕಂದ್ರೆ ಅವಾಗ ನಾನಿನ್ನು ಏನು 19 or 20 ಏಜ್ ನನ್ಗೆ. ಸೊ ಕ್ಯಾರೆಕ್ಟರ್ ಮೇಲೆ ಇನ್ವಾಲ್ವ್ ಆಗಕ್ಕೇನೆ ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಹೇಗೆ ಏನು ಅಂತ. ಬಟ್ ಇದ್ರಲ್ಲಿ ಹಾರರ್ ಮಾಡಿದ್ದಾರೆ. ಸೊ ಪಾತ್ರದಲ್ಲಿ ಆಕ್ಟ್ ಮಾಡಕ್ಕೆ ಒಂದ್ ಸ್ವಲ್ಪ ಏನಂದ್ರೆ ಹೊಸಬ್ರು ಅಂದಾಗ ಇವನೋ ಗೊತ್ತಿರುತ್ತಲ್ಲ. ಸೊ ಹಾಗೆ ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಟೀಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮುತ್ತು ಸರ್. ಅಂಡ್ ಎಲ್ಲರೂ ಕೇಳ್ತಿದ್ರಿ ಎಲ್ಲಿ ನೀವು ಟ್ರೈಲರ್ ಅಲ್ಲಿ ಕಾಣ್ತಿಲ್ಲ ಅಂತ. ಅದಕ್ಕೆ ಕೇಳ್ಬೇಕಾಗಿದ್ದ ಕ್ವಶನ್ ನೀವು ಡೈರೆಕ್ಟರ್ ಸರ್ನ. ಅಂಡ್ ಥ್ಯಾಂಕ್ ಯು ನನ್ನ ಕಡೆಯಿಂದನೂ ಕೇಳಿದಕ್ಕೆ ಎಲ್ಲರಿಗೂ. ಅಂಡ್ ಟ್ರೈಲರ್ ಕಟ್ ಮಾಡುವಾಗ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಯಾವ್ಯಾವ ಪಾತ್ರಗಳು ಬೇಕಾಗಿತ್ತು ಟ್ರೈಲರ್ಗೆ, ಅದಕ್ಕೇನೆ ಅವರು ಆತರ ಪ್ಲೇ ಮಾಡಿದಾರೆ ಅಂತ ನನಗೆ ಅನ್ಸುತ್ತೆ. ನಾನು ಸಿನಿಮಾನ ನೋಡಿಲ್ಲ. ಸೊ ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಾನು ಎಲ್ಲಿ ಕಾಣಿಸ್ಕೊಂತೀನಿ, ಎಷ್ಟೊತ್ತು ಸಿನಿಮಾದಲ್ಲಿ ಇರ್ತೀನಿ ಅಂತ. ಒಂದು ಹೊಸ ಪ್ರತಿಭೆಗಳ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಒಂದು ಹೊಸ ತಂಡದಲ್ಲಿ ಮಾಡಿರುವಂತಹ ಲೀಸಾ ಚಿತ್ರ. ಅಂಡ್ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ ಅಮ್ಮ ಸಾಂಗು. ಅಂಡ್ ಇಲ್ಲ ಯಾಕೆ ಅಂದ್ರೆ ನಾನೇನು ಹೇಳಿಲ್ಲ ಕ್ಯಾರೆಕ್ಟರ್ ಅಂದ್ರೆ ನಾನು ಫುಲ್ ಬಿಟ್ಕೊಟ್ಟಿಲ್ಲ ಸಿನಿಮಾ ಬಗ್ಗೆ. ಬಟ್ ಏನಾಗುತ್ತೆ ಅಂದ್ರೆ ತುಂಬಾ ಜನ ಕೇಳ್ತಾರೆ ನೀವ್ ಎಲ್ಲಿ ಎಲ್ಲಿ ಅಂತ. ಸೊ ಆ ಒಂದು ಏನಂತಾರೆ ಆ ಒಂದು ಕ್ವಶನ್ಗೆ ಸೊ ನಾನು ಉತ್ತರ ಕೊಡ್ಬೇಕಾಗಿತ್ತು, ಅದನ್ನ ನಾನು ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಿನಿಮಾಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈಲರ್ ಅಲ್ಲಿ ಹೇಗೆ ನಿಮ್ಗೆ ಸಸ್ಪೆನ್ಸ್ ಎದ್ದು ಕಾಣುತ್ತೆ ಸಿನಿಮಾದಲ್ಲೂ ಅಷ್ಟೇ ಭಯ ಪಡಿಸ್ತಾರೆ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್.